ಹಲೋ ನಮಸ್ತೆ ಸರ್. ಯಾರು ಇದು? ಸರ್ ಇದು ನನ್ನ ಮಗನ ನಂಬರು. ನನ್ನ ಹೆಸರು ಲಕ್ಷ್ಮಿ ಅಂತ ಸರ್. ನಾನು ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನಿಮ್ ಹತ್ರ ಒಂದೆರಡು ಮಾತು ಕೇಳ್ಬೇಕಾಗಿತ್ತು ಸರ್. ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ಹೇಳಿದ್ಯಾ ಈ ನಂಬರ್ ಫೋನ್ ಮಾಡಿ ನೀವು ಕೇಳಿ ಅಂತ? ಇಲ್ಲ ಇಲ್ಲ ಸರ್, ಏನು ಹೇಳಿಲ್ಲ. ನಾನು ನನ್ನ ನಂಬರ್ ಹುಡುಕಿ ನಾನು ನಿಮ್ಗೆ ಬೆಳಗ್ಗೆ ಬಿಟ್ಬಿಡಿ ಸರ್. ನಿಮ್ ಕಾಲ್ ಹಿಡ್ಕೊಂತೀವಿ ಸರ್. ನಂಗೊಂದು ಎರಡು ಮಾತು ಹೇಳಿ ಸರ್. ಹೇಳಲ್ವಾ? ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ನಿಮ್ ಕಾಲ್ ಇಟ್ಕೊಂತೀನಿ ಸರ್. ಫೋನ್ ಮಾಡ್ತೀವಿ. ಏನೋ ಅಂತದ್ದು ಬಂದಿದೆ ಸರ್. ಪ್ಲೀಸ್ ಏನೋ ನಂಗೆ ಸರ್ ಒಂದ್ ಎರಡು ಮಾತು ನಿಮ್ ಹತ್ರ ಕೇಳ್ಬೇಕು ಅಂತ ಸರ್. ಅಲ್ಲಿ ಇರ್ತಾರಲ್ಲ ಬೆಂಗಳೂರಲ್ಲಿ ಬೇಕಾದಷ್ಟು ಜ್ಯೋತಿಷರಿದಾರೆ, ಅವ್ರ ಹತ್ರ ಹೋಗಿ ಏನಿದು ಏನೋ ನನ್ನ ದೇಶಭಕ್ತಿ ಬಗ್ಗೆ ಏನೋ ಮಾಡ್ತಾ ಇದ್ರೆ ಅದಕ್ಕೂ ಅಡ್ಡ ಬರ್ತಿರಲ್ಲ ನೀವು? ಇಲ್ಲ ಸರ್, ನೀವ್ ಹೇಳೋದ್ರಲ್ಲಿ ಅರ್ಥ ಇದೆ. ನಾವ್ ಇನ್ನಷ್ಟು ಬುದ್ಧಿ ಕಲಿತೀವೇನೋ, ಇನ್ನ ತುಂಬಾನೇ ಅರ್ಥ ಇದೆ ಸರ್. ನೀವ್ ಒಂದ್ ಎರಡು ಮಾತು ಹೇಳಿದ್ರೆ ನಮ್ಗೆ ತುಂಬಾ ಸಂತೋಷ ಪಡ್ತೀವಿ. ಏನ್ ಅರ್ಥ ಇದೆ? ಏನ್ ಬೇಕು ಹೇಳ ನಿನ್ಗೆ? ಸರ್ ನಾನ್ ಎಷ್ಟು ಕೆಲಸ ಮಾಡಿದ್ರು ಒಂದ್ ರೂಪಾಯಿ ಉಳಿಯಲ್ಲ. ಏನೋ ಕಷ್ಟ ತುಂಬಾನೇ ಇದಾಗುತ್ತೆ. ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಯಾಕೆ ಉಳಿಬೇಕು? ನಿಮ್ ಮನೇಲಿ ಅಡಿಗೆ ಮಾಡ್ತೀಯ, ಎಲ್ಲರಿಗೂ ಉಪ್ಪಿಟ್ಟು ಮಾಡ್ತೀಯ, ಯಾಕೆ ಉಳಿಬೇಕು? ಉಳಿದ್ರೆ ಬಿಸಾಕ್ಬೇಕಲ್ಲ. ಹೌದು, ಸಂತೋಷ ಪಡು. ಏನೋ ಸರ್ ಉಳಿತಾ ಇಲ್ವಲ್ಲ, ಸಂತೋಷ ಪಡು. ದಿನ ಬಿಸಾಕಿದ್ರೆ ಇಷ್ಟ ಆಗುತ್ತೆ ಸರ್. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ದುಡಿತಾನೆ ಇದೀನಿ ಸರ್. ನೀನ್ ದುಡಿದಷ್ಟು ಅವತ್ತು ಖರ್ಚಿಗೆ ಆಗ್ತಿದ್ರೆ ಸಂತೋಷ ಪಡು. ಆನೆ ಅವತ್ತಿಂದ ಅವತ್ತು ಎಲೆಗಳು ಕಿತ್ಕೊಂಡು ಫ್ರೆಶ್ ಆಗಿ ತಿನ್ನತ್ತೆ. ಈ ಜೇನುಳ ಇಲ್ಲು ಸಲ್ಲದೆಲ್ಲ ಉಳಿತಾಯ ಮಾಡುತ್ತೆ. ಕಡೆಗೆ ಕಳ್ಳರು ಕದ್ಕೊಂಡು ಹೋಗ್ತಾರೆ. ಉಳಿದ್ರೆ ನಷ್ಟ. ಏನ್ ಬಾಡಿಗೆ ಬದುಕೋದು? ಇವಾಗ ನೀನು ಕೇಳ್ತಾ ಇರೋ ಜ್ಯೋತಿಷಿ ಅಸ್ಟ್ರಾಲಜರ್ ಅಂತ ಏನ್ ಫೋನ್ ಮಾಡಿದ್ಯೋ ಅವನು ಬಾಡಿಗೆ ಮನೇಲೆ ಇರೋದು. ಹೋಗ್ಲಿ, ನೀನು ಇರೋ ಈ ಭೂಮಿ ಇದೆಯಲ್ಲ, ಭೂಮಿ ಯಾವ ಸ್ವಂತ ಮನೇಲಿದೆ? ಸೈಟ್ ಕೂಡ ಇಲ್ಲ ಭೂಮಿಗೆ, ಗಾಳಿಲಿ ತೇಲ್ಕೊಂಡು ಓಡಾಡ್ತಾ ಇದೆ. ಇಲ್ಲ ಸಲ್ಲದ ಆಲೋಚನೆಗಳಿಟ್ಕೊಂಡು ಖುಷಿಯಾಗಿ ಅವತ್ತಿಂದ ಸಿಗ್ತಾ ಇದಿಲ್ಲ, ತೃಪ್ತಿ ಪಡದೆ. ಸರ್ ಈಗ ಒಂದು ಮೂರ್ ತಿಂಗಳಿಂದ ಸರ್ ಊಟಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ನಾನು ಅಡಿಗೆ ಮಾಡಕ್ ಹೋಗ್ತೀನಿ ಸರ್. ಯಾರು ಇಲ್ಲ, ಸುಳ್ಳು ಹೇಳಿದ್ರೆ ನೋಡು ಚೆನ್ನಾಗಿರಲ್ಲ. ಸುಳ್ಳು ಹೇಳಿದ್ರೆ ಅವರು ಸತ್ಯವಾಗಿ ಹೇಳ್ತೀನಿ ಸರ್. ನಾನು ದೇವ್ರ ಮುಂದೆ ನಿಂತಿದ್ದೀನಿ, ನಾನು ಅಡಿಗೆ ಮಾಡಕ್ ಹೋಗ್ತೀನಿ. ಊಟ ಇಲ್ದೆ ಇರೋರು ಧ್ವನಿನೇನೋದು ನಿನ್ಗೆಲ್ಲ ಸಿಕ್ಕಿದೆ. ಏ ಬೇರೆ ನನ್ಗೆಲ್ಲ ಹಂಗೆ ಅಂತಾರೆ ಸರ್. ಫೋನ್ ಇಡ ಸರ್, ಪ್ಲೀಸ್ ಸರ್. ಯಾರ ಮನೆಗೆ ಊಟಕ್ಕೆ ಹೋಗ್ತಾ ಇದೀಯ, ಅಲ್ಲಿ ಊಟ ಮಾಡಿದ್ರೆ ಬೇಡ ಅಂತಾರ ನಿನ್ನ? ಮತ್ತೆ ಬೇರೆಯವ್ರಿಗಿಂತ ಸುಖವಾಗಿದ್ಯಾ ನೀನು? ಅಟ್ ಲೀಸ್ಟ್ ನಿನ್ನ ಧ್ವನಿಯಲ್ಲಿ ಗೊತ್ತಾಗತ್ತೆ. ಸುಮ್ನೆ ಟೈಮ್ ಪಾಸ್ ಮಾಡಕ್ ರೇಡಿಯೋ ಸ್ಟೇಷನ್ ತರ ಫೋನ್ ಮಾಡ್ತೀರಾ ನೀವು? ದೇವ್ರು ಸಂತೋಷವಾಗಿ ಇಟ್ಟಿದ್ದಾರೆ ಅಂತ ಸಂತೋಷ ಪಡೋದ್ ಬಿಟ್ಬಿಟ್ಟು ಎಷ್ಟು ಜನಕ್ಕೆ ಊಟಕ್ಕಿಲ್ಲ ಗೊತ್ತಾ? ಔಟ್ ಸೈಡ್ ಏನೋ ಒಂದು ನಂಬರ್ ಫ್ರೀ ಆಗಿ ಸಿಕ್ಕಿದೆ ಅಂತ ಮಾತಾಡ್ತಾ ಇರ್ತೀರಾ ನೀವು? ಏನ ಕೊರತೆ ಆಗಿದೆ ನಿನ್ಗೆ? ಸಾಲ ಎಷ್ಟಿದ್ಯಾ ನಿಂಗೆ? ಸಾಲ ಸರ್ ನನ್ಗಿರೋದು ಒಂದು 3 ಲಕ್ಷ ಇದೆ. ಯಾಕೋ ಮಾಡ್ಕೊಂಡೆ ಸಾಲ? ಲೋನ್ಗಳು ತಗೊಂಡಿರೋದು. ಏನಕ್ಕೆ ಹೇಳು? ಗಾಡಿ ಗಾಡಿ ನನ್ ಮಗನ್ ಗಾಡಿ ಇಸ್ಕೊಟ್ಟಿದೀವಿ. ಗಾಡಿ ಕೊಟ್ಟಿಲ್ಲ. ಏಯ್, ಗಾಡಿ ಯಾಕಮ್ಮಿ ಕೊಡಿಸಿದೆ? ಮಗ ಕೆಲ್ಸಕ್ಕೆ ಹೋಗ್ತಾನೆ. ಆಯ್ತಾ, ಕೆಲ್ಸಕ್ಕೆ ಹೋದ್ರೆ ಆ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾನ? ಕೆಲಸದ ದುಡ್ಡಲ್ಲೇ ಗಾಡಿಗೆ ಅವನೇ ಕಟ್ಕೋತಾನಲ್ಲ, ನಿನಗೇನ್ ಸಂಬಂಧ? ನಾವು ಇಬ್ರು ದುಡಿತೀವಿ ಸರ್. ನೋಡಮ್ಮೇ ಸಾಕು ಬಿಡ, ಮಲಗಿದೀನಿ ಬಿಡ. ನನ್ನ ಯಾಕೆ ಎಬ್ಬಿಸಿ ಎಬ್ಬಿಸಿ ಬಯಸ್ಕೋತೀರಿ? ಸಾಲ ಮಾಡಕ್ಕೆ ಏನಮ್ಮೇ, ಬೆಸ್ಟ್ ಬಸ್ ಕೆಟ್ಟೋಗಿದ್ಯಾ? BTS ಬಸ್ ಕೆಟ್ಟೋಗಿದ್ಯಾನಾ? ಯಾಕೋ ಗಾಡಿ ಬೇಕು? ಇವೆಲ್ಲ ಇಲ್ಲಿಂದಾನೆ ಶುರುವಾಗೋದು, ಸಾಲಗಳಿಂದಾನೆ. ನಿನ್ನ ಹತ್ರ ಹಣ ಇದ್ರೆ ಗಾಡಿ ತಗೋಬೇಕು, ಹಣ ಇಲ್ದಿದ್ರೆ ಯಾಕೋ ತಗೊಳಕೋದೆ? ನಿನಗೆ ದೇವರೆಲ್ಲ ಕರೆಕ್ಟ್ ಆಗಿ ಇಟ್ಟಿದ್ದಾರೆ, ನಾವೇ ಎಲ್ಲ ಮಾಡ್ಕೊಳ್ಳೋದು. ಅವನ್ ಯಾವನ ಕುಡಿತ ಮಾರೋನ್ ಕೂಡ ದೇಶ ಬಿಟ್ಟೋದ. ಕೋಟಿಗಟ್ಟಲೆ ಆಸ್ತಿ ಇದೆ, ಮೈ ತುಂಬಾ ಒಡವೆಗಳಿದೆ, ಮನೆ ತುಂಬಾ ಕಾರುಗಳಿದ್ರು ಊರ್ ಬಿಟ್ಟೋದ. ಯಾಕೆ? ಸಾಲದಿಂದ. ನಮ್ಮ ದೇಶದಲ್ಲಿ ಸಾಲ ಇಲ್ಲದೆ ಇರುವಂತ ಬಾಡಿಗೆ ಮನೆಯವನು ಸುಖವಾಗಿರ್ತಾನೆ. ಸಾಲ ಇರೋರು ನೀವೇ. ಯಾಕಮ್ಮ ಸಾಲ ಮಾಡ್ಬೇಕು? ನೀನ್ ಮಾಡಿದ್ರು ಸಾಲ ಸಾಲನೇ, ಕೋಟ್ಯಾಧಿಪತಿ ಮಾಡಿದ್ರು ಸಾಲ ಸಾಲನೇ. ಅಲ್ಲಿಗೇನು ನಮ್ ಕರ್ನಾಟಕ ಸರ್ಕಾರ ಏನು ಬಸ್ಗಳಿಲ್ವಾ?
ಮೆಟ್ರೋ ರೈಲ್ ಏನಕ್ ಮಾಡಿರೋದು ನೀವೆಲ್ಲ ಗಾಡಿ ತಗೊಳ್ಳೋದಾದ್ರೆ? ಇಲ್ಲ ಸರ್, ಮಕ್ಳು ದುಡಿಯೋ ಮಕ್ಳು ಕೇಳ್ತಾರಲ್ವಾ ಸರ್, ನಾವೆಲ್ಲ ಸರಿ ಸಮ ಇರ್ಬೇಕು ಅಂತ ತಗೊಂಡ್ವಿ, ಮನೆಗೆ ಸಾಮಾನ್ ತಗೊಂಡ್ವಿ, ದುಡಿತಾ ಇದ್ವಿ. ದೇವ್ರು ಅವತ್ತಿಗೆ ಅವತ್ತು ಕೊಡ್ತಾ ಇದ್ದಾನೆ, ನಾವು ಇನ್ನು ಉಪವಾಸ ಅಂದ್ರೆ ಅವತ್ತು ಮಲಗಿಲ್ಲ ದೇವ್ರು, ಅವತ್ತಿಗೊತ್ತು ತಿಂತಾ ಇದೀವಿ. ಆದ್ರೆ ಇಷ್ಟೊತ್ತು ಸುಳ್ಳು ಹೇಳಿದ ತಿನ್ನೋಕ್ಕೂ ಕಡಿಮೆ ಆಗೋಗಿದೆ ಅಂತ. ಇಲ್ಲ ಸರ್, 3 ತಿಂಗಳಿಂದ ಸಖತ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಷ್ಟು ಕಷ್ಟ ಪಡ್ತಿದೀವಿ ಅಂದ್ರೆ, ಕೆಲಸ ಮಾಡ್ತಿದ್ರೆ ಅಡ್ವಾನ್ಸ್ ಕೇಳಿ ಕೇಳಿ ಕರ್ತಾ ಇದೀವಿ ಸರ್. ಏ ಅಮ್ಮ, ನಿನ್ ಕಾಲ್ ಮುಗಿತೀನಿ ಬಿಟ್ಬಿಡು ತಾಯಿ. ಏ ಬುದ್ಧಿ ಇಲ್ಲದೆ ಮಾತಾಡ್ತಿಲ್ಲೋ ಒಂದೊಂದ್ಸಲ? ಒಂದೊಂದು ಸಾಲ ಮಾಡ್ಕೊಂಡಿದ್ ನೀನು, ನನ್ ಪ್ರಾಣ ತಿಂತಾ ಇದ್ದಿಲ್ಲೋ? ನಿದ್ದೆಲ್ಲಿದ್ರೆ ಎಬ್ಬಿಸ್ತಿರಲ್ಲೋ ನೀವು? ಇಡ ಫೋನ್, ಇಡ ಸರ್. ನೀವ್ ಬೈದ್ರು ಅದ್ರಲ್ಲಿ ಅರ್ಥ ಇದೆ ಸರ್, ಪ್ಲೀಸ್ ಒಂದ್ ಎರಡು ಮಾತು ಹೇಳಿ ಸರ್, ನನ್ ಮಗನ್ಗ್ ಒಂದ್ ಎರಡು ಮಾತು ಹೇಳಿ. ಸಾಲ ಇರೋರ ಹತ್ರ ಮಾತಾಡಲ್ವೋ? ನೀನಾದ್ರೂ ಆಗ್ಲಿ, ಭಾರತದಲ್ಲೇ ಏನ್ ವಿಶ್ವದಲ್ಲೇ ಐಶ್ವರ್ಯವಂತನಂತೆ, ನಾಚಿಕೆಗೇಡು ಸಾಲ. ನಿಮ್ಮಂತವ್ರ ಹತ್ರ ಮಾತಾಡಲ್ಲ, ಇಡು. ನೋಡು, ಎರಡು ಮಾತು ಅರ್ಥ ಮಾಡ್ಕೊಂಡ್ರೆ ಐಶ್ವರ್ಯವಿಲ್ಲದ ಐಷಾರಾಮಿ ಬದುಕು, ದುಃಖ ಕೊಡುವ ಸೆರೆಮನೆ ಕಣೋ. ಐಶ್ವರ್ಯವಂತನ ಸಾಧಾರಣ ಬದುಕು ಕೂಡ ನೋವು ಕೊಡುವ ಅರಮನೆ ಕಣೋ. ಐಶ್ವರ್ಯವಂತ ಏನು ಇಲ್ಲದವಂತರ ಬದುಕೋದು ತಪ್ಪಂತೆ. ಅವನು ಧಾರಾಳವಾಗಿ ಖರ್ಚು ಮಾಡ್ಕೋಬೇಕು, ಅವನು ಅವನಿಂದ ಅನೇಕರಿಗೆ ಕೆಲಸ ಸಿಗ್ಬೇಕು, ಡ್ರೈವರ್ ಇಟ್ಕೋಬೇಕು, ಡ್ರೈವರ್ಗೂ ಹೊಟ್ಟೆ ಪಾಡಾಗತ್ತೆ. ಅವನು ನಾನು ಹಣ ಉಳಿಸ್ಬೇಕು ಅಂತ ಅವನೇ ಡ್ರೈವ್ ಮಾಡೋದು, ಅವನೇ ಕಾರ್ ತೊಳೆಯೋದು ಎಲ್ಲ ಮಾಡಿದ್ರೆ ಅದು ತಪ್ಪು. ಐಶ್ವರ್ಯ ಇಲ್ಲದೆ ಇರೋನು ಸುಮ್ನೆ ರಾಯಲ್ ಅಲ್ಲಿ ಲೋನ್ ತಗೊಳ್ಳೋದು, ಈ ತಗೊಳ್ಳೋದು, ಇಲ್ಲಿ ಲೋನ್ ತಗೊಳ್ಳೋದು, ಅದ್ ತಗೊಳ್ಳೋದು, ಮೈ ತುಂಬಾ ಒಡವೆಗಳು ಹಾಕೊಳ್ಳೋದು, ಎಲ್ಲಾರ್ಗೂ ಲೋನ್ 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 ಮಾಡ್ಕೊಂಡು ಕಾರ್ ಬೇಕು ಅದ್ ಬೇಕು ಅನ್ಕೊಳ್ಳೋದು ತಪ್ಪಂತೆ. ಈ ಎರಡೂ ಮಾಡೋರ್ನ ನಂಬಾರ್ದಂತೆ. ಅದಕ್ಕೆ ಇಡಫೋನ್, ನಿಮ್ಮಂತವ್ರ ನಂಬಾರ್ದು. ಇಡ ಸರ್, ಇಲ್ಲಿ ಏನೋ ತಪ್ಪು ಆಸೆ ಅಲ್ವಾ ಸರ್, ಎಲ್ಲ ಬದುಕ್ಬೇಕು ನಾವು. ಆಸೆ ದುಃಖಕ್ಕೆ ಮೂಲನೋ? ಆಸೆ ಹೌದು ಸರ್, ಕರೆಕ್ಟ್. ನಾನು ನಂಬ್ತೀನಿ. ಏನಿಲ್ಲ, ಕೂಡಾಕಿದ್ರೆ ನೀನು ಯಾವ ಗಾಡಿ ಕೊಡ್ಸಿದ್ದೀಳು ಸರ್? ಆಕ್ಸಿಸ್ 125 ಅಂತ ಅವಾಗ ಬಿಟ್ಟಿರೋ ಗಾಡಿನ ಕೊಡ್ತಿರೋದು. ಯಾವ್ದು ತೀರ್ತಾ ಇದೆ? ಏ ಕಾರ್, ಯಾವ್ದದು ಗಾಡಿ? 2 ವೀಲರ್ ಸರ್. ಅದು ಯಾವ್ದು, ಎಷ್ಟು ಬೈ, ಅದಕ್ಕೆ ಬೆಲೆ ಎಷ್ಟು ಸರ್? 1 ಲಕ್ಷ. ಅದು 1 ಲಕ್ಷಕ್ಕೆ ಲೋನ್ ಎಷ್ಟು ತಗೊಂಡೆ? 35,000 ಲೋನ್ ತಗೊಂಡು 20,000 ಡೌನ್ ಪೇಮೆಂಟ್ ಕಟ್ಟಿ. ಆಯ್ತು, 35,000. 35,000ಕ್ಕೆ 1 ಲಕ್ಷ ಗಾಡಿನ ಡೌನ್ ಪೇಮೆಂಟ್ ಕಟ್ಟಿ 35,000 ಲೋನ್ ತಗೊಂಡು ಇನ್ನು ಮಿಕ್ಕಿರೋದೆ ಅನ್ಕ 1 ಲಕ್ಷ ಹೆಂಗ ಆಯ್ತು ಸರ್? ಡೌನ್ ಪೇಮೆಂಟ್ 20,000 ಕಟ್ಟಿರೋದು ಸರ್. ನಾವು 24 ತಿಂಗಳು 3,100 ರೂಪಾಯಿ ಕಟ್ಕೊಂಡ್ಬಂದಿದೀವಿ ಅಲ್ವೋ. ಲೋನ್ ಎಷ್ಟಾಯ್ತು ಸರ್? ಬೇರೆ ಕಡೆ ಲೋನ್ ತಗೊಂಡು, ಗ್ರೂಪ್ ಅಲ್ಲಿ ಲೋನ್ ತಗೊಂಡು, ಮತ್ತೆ ಗಾಡಿಗೆ ಲೋನ್ ತಗೊಂಡಿದೀವಿ. ಗಾಡಿನೂ ಲೋನ್ ಮೇಲೆ ಹಾಕಿಸ್ಕೊಂಡ್ರು. ಆಹಾ, ನಿನ್ ಪಾದ ಜೆರಾಕ್ಸ್ ಕೊಟ್ಬಿಡಮ್ಮ. ದೊಡ್ಡ ಮಾತು ಮಾತಾಡ್ತೀವಿ. ಆಹಾ, ಏನು ಔಟ್ ಸೈಡ್ ಲೋನ್ ತಗೊಳ್ಳೋದಂತೆ, ಗಾಡಿ ಲೋನ್ ತಗೊಳ್ಳೋದಂತೆ, ಮತ್ತೆ ಈ ಹತ್ರ ಇರೋ 20,000 ಹಾಕೋದಂತೆ, ಗಾಡಿ ತಗೊಳ್ಳೋದಂತೆ, ಮನೆ ಊಟಕ್ಕಿಲ್ಲ ಅಂತ ಹೇಳೋದಂತೆ. ಯಾರೋ ತಿಂಗಳಿಗೆ ಎಷ್ಟು ಕಟ್ಬೇಕು ನೀನು ಗೊತ್ತಾ? ತಿಂಗಳಿಗೆ 8,000 ರೂಪಾಯಿ ಕಟ್ತಾ ಇದೀಯ ಗಾಡಿಗೆ ಇಂಟ್ರೆಸ್ಟ್. 8, ಅದು ಏನು ಔಟ್ ಸೈಡ್ ತಂದಿದ್ರೆ ನೀನು 5 ರೂಪಾಯಿ ಇಂಟ್ರೆಸ್ಟ್ ತಂದಿರ್ತೀಯ. 8 ರಿಂದ 10,000 ರೂಪಾಯಿ ಕಟ್ತಾ ಇದೀಯ ತಿಂಗಳಿಗೆ, 10,000 ರೂಪಾಯಿ ಗಾಡಿ. ಇದು ಏನು ಒಳ್ಳೆ ಒಳ್ಳೆ ವಿಚಾರನ ಇದು? ಏ, ತಲೆ ಬಗ್ಸೋ ವಿಚಾರ ಇದು. ತೂ ಇಡಮ್ಮ, ಸಾಕು. ನಿಮ್ಮಂತವ್ರಿಗೆ ಬುದ್ಧಿ ಹೇಳಿ ಹೇಳಿ ಅಹೋರಾತ್ರ ವೀಕ್ ಆಗ್ತಾ ಇದ್ದಾನೆ. ಇಡ, ಇದನ್ನ ಹಾಕ್ತೀನಿ. ನಿಂತರ ಸಾಲ ಮಾಡೋರು ಕೂಡ ಮಾಡ್ದಂಗಾಗ್ಲಿ ಈ ವಿಡಿಯೋ ಹಾಕ್ತೀನಿ. ಈ ವಿಡಿಯೋ ಹಾಕ್ತೀನಿ. ಹಾಕೋದಾ ಬೇಡವಾ? ಹಾಕಿ ಸರ್, ಹಾಕಿ ಸರ್. ಕೆಲವರೆಲ್ಲ ಈ ತರ ದುರಾಸೆ ಕೊಡೋರು, ಬಟ್ ಇದೆಲ್ಲ ಬುದ್ಧಿ ಕಲಿಯೋರ್ ಕಲಿತ್ಕೊಂಡ್ಲಿ ಸರ್. ಹಾಕಿ ಸರ್, ಇನ್ಮೇಲ್ ಮಾಡಲ್ಲ ಸರ್. ಈ ವಿಡಿಯೋ ಮುಖಾಂತರ ಇನ್ನೊಂದು ಹೇಳ್ತಾ ಇನಿ, ಅಹೋರಾತ್ರ ಹುಟ್ಟಿರೋದು ಕರ್ನಾಟಕದ ಮೂಲೆಯಲ್ಲಿರುವ ಹಳ್ಳಿಯಲ್ಲಿ. ನಾವು ಹಳ್ಳಿಯವರು, ನಾವು ಮಾತಾಡದೆ ಹಿಂಗೆ, ನಾವು ಸತ್ಯ ಬಿಟ್ಟು ಬೇರೆ ಮಾತಾಡೋದಿಲ್ಲ. ಇಷ್ಟ ಇದ್ದವರು ಫೋನ್ ಮಾಡಿ, ಇಲ್ಲಾಂದ್ರೆ ಇವನ ಪೇಜ್ ಬಿಟ್ಟು ತೊಲಗ್ತಾ ಇರಿ. ಆದ್ರೆ ಫೋನ್ ಮಾಡಿದ್ರೆ ಎತ್ತುತ್ತಾನೋ ಇಲ್ವೋ ಗೊತ್ತಿಲ್ಲ. ಏನೋ ಒಬ್ರಿಬ್ರಿಗೆ ಹೆಲ್ಪ್ ಮಾಡೋಣ, ಅದನ್ನ ತೋರಿಸಿ, 10 ಜನ ಒಳ್ಳೆ ದಾರಿ ತೋರ್ಸೋಣ ಅಂತ ಇವನ ಇಚ್ಛೆ ಅಷ್ಟೇ. ದೇಶಭಕ್ತಿಯ ಒಂದೇ ಉದ್ದೇಶ. ನೀವು ಸುಮ್ಮನೆ ಇವನ್ ವಿಡಿಯೋ ನೋಡೋದು, ವಿಚಿತ್ರ ಕಮೆಂಟ್ ಹಾಕಿದ್ಯಾ ಅಂದ್ರೆ, ನೀವು ತೊಲಗದೇ ಇದ್ರೆ ಇವನೇ ಕತ್ತಿಡಿದು ನೂಕ್ತಾ ಇರ್ತಾನೆ, ಬ್ಲಾಕ್ ಮಾಡ್ತಾನೆ.
ಆದ್ರೆ ಕೆಟ್ಟದಾಗಿ ಮಾತಾಡಿದಿರೋ ಚೆನ್ನಾಗಿರಲ್ಲ. ಯಾಕೆ ನಿಮಗೆ ಬೇಕೋ ಬಾಯಿಗೆ ಬಂದಂಗೆ ಕೆಟ್ಟ ಹೆಣ್ಣ ನಿಂದನೆಗಳು ಮಾಡ್ತೀರಾ ನೀವು? ನೀವು ತುಂಬಾ ಚೆನ್ನಾಗಿದ್ದ ಅಹೋರಾತ್ರ ಹೆಣ್ಣ ನಿಂದನೆ ಪಬ್ಲಿಕ್ ಅಲ್ಲಿ ಮಾಡೋ ಲೆವೆಲ್ಗೆ ಹೋದ್ರೆ ಯಾವ ನಿಂದನೆ ಇಲ್ಲದೆ ಮಾತಿನ ಕಡಿಸ್ತನ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತಾನೆ ನಿಮ್ಗೆ. ಹೆಣ್ಣು ಅಂದ್ರೆ ಗೌರವ ಇಲ್ಲದೆ ಮಾತಾಡೋರು, ಮಾತು ಅಂದ್ರೆ ಹೆಂಗ್ ಬರ್ಬೇಕು, ಕೋಪ ಅಂದ್ರೆ ಹೆಂಗ್ ತೋರಿಸ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದಾನೆ ನಿಮ್ಗೆ. ಬಾಯಿ ಬಿಟ್ರೆ ಹೆಣ್ಣ ನಿಂದನೆ, ನಾಚಿಕೆಗೇಡು, ಯುವಕರು ಹಾಳಾಗ್ತಾ ಇದಾರೆ, ಸಾಲಗಳು ಮಾಡಿಕೊಂಡು ಕೆಟ್ಟ ಅಭ್ಯಾಸಗಳು ಮಾಡಿಕೊಂಡು ಕುಡ್ಕೊಂಡು ಮಕ್ಕಳೆಲ್ಲ ಹಾಳಾಗ್ತಿದ್ರೆ ಈ ನಾಚಿಕೆಗೆಟ್ಟ ಚಿತ್ರನಟರು ಕೆಲವರು ಜೂಜಾಡಿಸ್ಕೊಂಡು ಮನೆ ಮುಂದೆ ಕಾರುಗಳು ನಿಲ್ಲಿಸ್ಕೊಂಡು ಅವುಗಳಿಗೆ ಪೂಜೆ ಮಾಡಿಕೊಂಡು ಬದುಕ್ತಾ ಇರೋದಕ್ಕೆ ಮಾನ ಮರ್ಯಾದೆ ಇದೆ ಅಂದ್ರೆ ಅವ್ರಿಗೆ? ಥೂ, ರೋಡಲ್ಲಿ ಹೆಂಗೋ ಓಡಾಡ್ತೀರಿ ನೀವೆಲ್ಲ ನೋಡು. ಆ ಅಮ್ಮ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ, ಬದುಕೋದೆ ಕಷ್ಟ ಆಗಿದ್ರೆ ಅವ್ರ ಮಕ್ಕಳನ್ನ ಆಚೆಗೆ ಹೋದ್ರೆ ಹೆಂಗಪ್ಪ ನನ್ನ ಮಗ ಜೂಜಾಗ್ಬಿಟ್ರೆ ಹೆಂಗೆ ಅಂತ ಒದ್ದಾಡ್ತಾ ಇರೋ ಕಾಲದಲ್ಲಿ ರಾಜಾರೋಷವಾಗಿ ಜೂಜಾಡಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಾ ನೀವು? ಹೊಟ್ಟೆಗೆ ಅನ್ನ ತಿಂತೀರಾ, ಏನ್ ತಿಂತೀರೋ ನೀವೆಲ್ಲ ನೋಡು. ಆ ತಾಯಿ ಎಷ್ಟು ಒದ್ದಾಡ್ತಾ ಇದೆ. ನಮ್ ಮಗನ್ಗೊಂದೆರಡು ಮಾತು ಹೇಳಿ, ಇದಕ್ಕೆ ಪರಿಹಾರ ಏನಂತ ಹೇಳಿ ಸರ್. ನಾನು ಮಾಡ್ತೀನಿ, ಸಾಲ ಮಾಡಬಾರ್ದು, ಏನಾದ್ರೂ ಹೇಳಿ. ಸಾಲ ಮಾಡಬಾರ್ದು, ಸರಿ ಸರ್ ಮಾಡಮ್. ಸಾಲ ಮಾಡಿರೋದನ್ನ ಈ ಬೈಕ್ ಮಾರ್ಬಿಟ್ಟು ಎಲ್ಲ ಸಾಲ ತೀರಿಸ್ಬಿಟ್ಟು ಏನು ತೊಂದರೆ ಆಗಲ್ಲ, ಸುಖ ಪಟ್ಟಿದ್ದಾಯ್ತು. ಬೈಕ್ ಮಾರ್ಬಿಟ್ಟು ಸಾಲ ತೀರಿಸ್ಬಿಡಿ, ಇನ್ನು ಒಳ್ಳೆ ರೀತಿಯಲ್ಲಿ ಬದುಕೋದ್ ಕಲ್ತ್ಕೊಳ್ಳಿ. ದೇವ್ರು ನಿಮ್ಮನ್ನ ಇಷ್ಟಪಟ್ರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಬೈಕ್ ತಗೊಳಂಗ್ ಮಾಡ್ತಾರೆ. ಯಾವ್ದೇನ್ ದೊಡ್ಡ ಬ್ರಹ್ಮ ಇದು ಸುಕ್ರಿಯೇಷನ್ ಅಲ್ಲ. ಕೆಟ್ಟ ಕೆಲಸ ಮಾಡಬಾರ್ದು, ಸಾಲ ಮಾಡಬಾರ್ದು ಅಷ್ಟೇ. ಒಳ್ಳೆ ರೀತಿಯಿಂದ ಬದುಕು. ನೀನು ದೇವ್ರಿಗೆ ಥ್ಯಾಂಕ್ಸ್ ಹೇಳ. ಏ, ನಿನಗೆ ಮನೆ ಮನೆ ಮಂದಿಗೆಲ್ಲ ಊಟ ಕೊಟ್ಬಿಟ್ರು ಒಮ್ಮೆ, ಸುಳ್ಳು ಹೇಳ್ಬೇಡ. ನೀನು ಎಲ್ಲ ಕೊಟ್ಟಿದ್ದಾರೆ ನಿನಗೆ, ಈ ಸಾಲಗಳಿಂದ ನೀನ್ ಕಷ್ಟಪಟ್ಟಿದ್ಯ ಅಷ್ಟೇ. ಹತ್ತು ರೂಪಾಯಿ ಸಾಲ ಇದೆ ಸರ್. ಅಲ್ಲಿ ಅಡಿಗೆ ಮಾಡೋ ಜಗದಲ್ಲಿ ತಿನ್ಕೊಂಡು ಹೋಗುವಂತಾರೆ ಸರ್. ನಾನು ತಿನ್ನಲ್ಲ, ಹೋಗಿ. ಏ, ನೀನೇ ಮಾಡಿರೋದು ನೀನ್ ತಿನ್ನಲ್ಲ ಅಂದ್ರೆ ನಿನ್ನಲ್ಲಿ ಏನೋ ಲೋಪ ಇದೆ ಅಂತ ಅರ್ಥ. ಇಲ್ಲ ಸರ್, ಆ ಟೈಮ್ ನನ್ನ ಕೈಲಿ ತಿನ್ನಕ್ಕಾಗಲ್ಲ ಸರ್. ನನ್ಗೆ ಅಷ್ಟೇ, ಬೆಳಗ್ಗೆ ಒಂದು 10 ಗಂಟೆಗೆಲ್ಲ ನಂಗೆ ನಾಷ್ಟ ಮಾಡಕ್ಕಾಗಲ್ಲ. ಒಂದ್ 12 ಗಂಟೆ 1 ಗಂಟೆಗೆ ತಿಂದ್ರು ರೂಢಿ. ಎತ್ಕೊಂಡ್ ಬಾ ಕ್ಯಾರಿಯರ್ ಅಲ್ಲಿ, ಹೇಳು ಇಷ್ಟ ಇದ್ರೆ ಮಾಡಿಸ್ತೀನಿ. ಅವ್ರ ಅನುಮಾನ ಬಿದ್ರೆ ಅವ್ರ ಮನೇಲಿ ಬಿಟ್ಬಿಡಿ ಕೆಲ್ಸ. ಇಲ್ಲ, ಅವ್ರಂತವ್ರೆಲ್ಲ ಬಿಡು, ತುಂಬಾ ಒಳ್ಳೆಯವ್ರು ಪಾಪ. ಒಳ್ಳೇದಾಗಲಿ ನಿಮ್ಮ ಏನು ಹೊಟ್ಟೆಲಿ ದೇಶ ಹಾಳಾಗ್ತಾರೋ ಸಂಕಟದಿಂದ ನಿನ್ ಏನೇನೋ ಅಂದ್ಬಿಟ್ಟೆ, ಬೇಸರ ಮಾಡ್ಕೋಬೇಡ, ಇಡು. ಓಕೆ. ಇಲ್ಲ ಸರ್, ಆತರ ಏನಿಲ್ಲ. ನೀವ್ ಹೇಳದ್ರಲ್ಲಿ ಕೆಲವು ಮಾತುಗಳು ನಾವು ತುಂಬಾ ಬುದ್ಧಿ ಕಲಿ ಅಂತ ಮಾತ್ಕೊಂಡು ಹೇಳ್ತೀರಿ. ಇವಾಗ ಹೇಳಿದ್ರಲ್ಲ, ನಾನು ನಿಜವಾಗ್ಲೂ ಅದೇ ಕೆಲಸ ಮಾಡ್ತೀನಿ ಸರ್. ಇನ್ನು ಸಾಯೋವರೆಗೂ ಯಾವತ್ತು ನಾನು ಸಾಲ ಮಾಡಲ್ಲ ಸರ್. ಅಷ್ಟೇ ಬುದ್ಧಿ ಬಂದ್ಬಿಟ್ಟಿದೆ ನನ್ಗೆ ಇವಾಗ. ಎಷ್ಟು ವಯಸ್ಸು ನಿಂಗೆ ಸರ್? 37 ವರ್ಷ ಸರ್. ಮತ್ತೆ ಮಗಳ ತರ ನಾನು. ಇಡು, ಫೋನ್ ಮಾಡ್ತೀನಿ. ಸಾಕು, ನಮ್ಮ ಆಗೋಯ್ತು. ನಮ್ಮ ಮಗನ್ಗೊಂದ್ ಎರಡು ಮಾತು ಹೇಳಿ ಸರ್. ಹೋಗಲ್ಲ, ಹೋಗಮ್ಮೆ. ನೀನು ಪ್ರಾಣ ಬಿಡ್ಬಿಡ, ಪ್ರಾಣ ತಿನ್ಬಿಡ, ನಾನು ಮಲಗಬೇಕು ಬಿಡು. ಇನ್ನದೇ